ಬಟ್ ಕಾಂಗ್ರೆಸ್ ಒಂದು ರಾಜ್ಯ ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಬಿಜೆಪಿ, ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದಷ್ಟು ಚರ್ಚೆಗಳನ್ನ ಬಿಜೆಪಿ ಅವರು ಯಾವಾಗಲೂ ಜನರ ಮುಂದಿಡ್ತಾರೆ. ಬಟ್ ಕಾಂಗ್ರೆಸ್ ಅವರು ಹೇಳ್ತಾರೆ, ಇಲ್ಲ ಇದು 40% ಸರ್ಕಾರ, ಬರೀ ಲೂಟಿ ಮಾಡ್ತಾವ್ರೆ ಅಂತ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ಅಲ್ಲ, ಭ್ರಷ್ಟಾಚಾರದ ಬಗ್ಗೆ ಇವತ್ತು ದೇಶ ಇರ್ಬೋದು ಅಥವಾ ಪ್ರಪಂಚ ಇರ್ಬೋದು, ಭ್ರಷ್ಟಾಚಾರದ ಮೇಲೆ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಅವ್ರದ್ದನ್ನ ಒಂದ್ಸರಿ ಅವ್ರ ಮೆಲ್ಕು ಹಾಕೋಬೇಕು ಮನಸ್ಸಲ್ಲಿ. ನಾವೇನು ಪರಿಶುದ್ಧರ, ನಾವೇನು ಹಾಗೆ ಹೇಗೆ ಅಂತ. ಹಂಗಂತೇಳಿ ನಾನು ಭ್ರಷ್ಟಾಚಾರನ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಹೇಳುವಂಥವ್ರು ಎಷ್ಟು ಮಟ್ಟಿಗೆ ಪ್ರಾಮಾಣಿಕರು, ಅಥವಾ ಹೇಳ್ತಾ ಇರುವಂಥ ನಾವು ಆರೋಪ ಅದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನುವಂಥದ್ದನ್ನು ಅವ್ರು ಯೋಚನೆ ಮಾಡಬೇಕು. ಆ ಥರ ಎಲ್ಲ ಭ್ರಷ್ಟಾಚಾರದ ಅವ್ರು ಏನು ಹೇಳ್ತಾರೆ, ಅವರು ಏನು ಕೋರ್ಟ್ ಮಾಡ್ತಾರೆ, ಅವ್ರು ಏನು ಎಲ್ಲ ಕಡೆ ಹೋದ ಕಡೆ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಹೇಳೋದಾದರೆ ನಮ್ಮ ಕ್ಷೇತ್ರದಲ್ಲಿ ನಾವು ಈಗ ಸುಮಾರು ಒಂದು ಯೋಜನೆಗಳು ಎಲ್ಲವರು ಸೇರಿದರೆ ಒಂದು 3,000 ಚಿಲ್ಲರೆ ಕೋಟಿ ಆಗುತ್ತೆ. 3,000 ಚಿಲ್ಲರೆ ಕೋಟಿಗೆ ಅವ್ರು ಹೇಳೋವಂಥದ್ದನ್ನೆಲ್ಲ ಏನು ಕ್ಯಾಲ್ಕುಲೇಟ್ ಮಾಡಿದರೆ, ಅಂದರೆ ಲೆಕ್ಕ ಹಾಕಿದರೆ ಅಷ್ಟು ಆಗುತ್ತಾ, ಯಾರಾದರೂ ಕೊಡ್ತಾರಾ ಮಾಡ್ತಾರಾ ಅವೆಲ್ಲ ಅವ್ರಿಗೆ ಗೊತ್ತಿದೆ. ಆದರೂ ಗೊತ್ತಿದ್ರೂ ಸಹಿತ ಅವರಿಗೆ ಯಾರು ಏನು ಮಾಡಲ್ಲ ಅಂತ ಗೊತ್ತಿದ್ರೂ ಸಹಿತ ಆ ಮಟ್ಟದ ಆರೋಪ ಮಾಡ್ತಾರೆ ಅಂದರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವದಲ್ಲಿ ನಾವು ಜನಪ್ರತಿನಿಧಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಾ ನಮ್ಮ ಘನತೆನ ಕುಗ್ಗಿಸ್ಕಂತಿದ್ದೀವಿ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಸ್ಪಷ್ಟವಾಗಿ ಬೆಳ್ಳಿ ಪ್ರಕಾಶ್ ಅವ್ರ ಮಾತು ಅಂದರೆ ಕಾಂಗ್ರೆಸ್ ಅವ್ರು ಕೂಡ ಕನ್ನಡಲ್ಲಿ ಮುಖ ನೋಡ್ಕೊಳ್ಳಿ ಗೊತ್ತಾಗತ್ತೆ ಅಂತ. ಹೌದು, ಎಸ್. ಮತ್ತೊಂದು ವಿಚಾರ ಅಂತಂದ್ರೆ, ಈಗ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಇದರಲ್ಲಿ ಮೊನ್ನೆ ಕೂಡ ಮೋದಿ ಅವರು ಬಂದು ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇನ ಉದ್ಘಾಟನೆ ಮಾಡಿದ್ರು. ಕ್ರಿಯೇಟಿವ್ ವಾರ್ ನಡೀತಾ ಇರ್ತವೆ ಯಾವಾಗ್ಲೂ, ಏ ಈ ಕೆಲಸ ನಾವು ಶುರು ಮಾಡಿದ್ದು, ನಾವು ಇದು ಮಾಡಿದ್ದು, ನಾವು ಘೋಷಣೆ ಮಾಡಿದ್ದು ಅಂತ. ಸೊ ಆ ಥರದ ಕ್ರೆಡಿಟ್ ವಾರ್ಗಳು ಜನಗಳಲ್ಲಿ ಏನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತಾ, ಇಲ್ಲ ಜನಗಳಿಗೆ ಅರ್ಥ ಆಗತ್ತಾ ಯಾರು ಕೆಲಸ ಮಾಡ್ತಿದ್ರೆ ಮಾಡ್ತಿಲ್ಲ ಅಂತ? ಈಗ ಏನಾಗುತ್ತೆ ಅಂದರೆ, ಸಹಜವಾಗಿ ಪ್ರತಿಯೊಬ್ಬ ರಾಜಕಾರಣಿನೂ ಪ್ರತಿಯೊಬ್ಬ ಜನಪ್ರತಿನಿಧಿ ಆದಮೇಲೆ ತನ್ನ ಕ್ಷೇತ್ರಕ್ಕೆ ಏನೇನು ಬೇಕು ಅಂತೇಳಿ ಅವನು ಪಟ್ಟಿ ಮಾಡ್ಕೊಂಡು ಅದನ್ನು ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಹೋಗಿ ಕೊಡುವಂಥದ್ದು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೊಡುವಂಥದ್ದು, ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೊಡುವಂಥದ್ದು ಸಹಜವಾದದ್ದು. ಅವರು ಅವ್ರ ಕ್ಷೇತ್ರದ ಪಟ್ಟಿ ಮಾಡಿಕೊಡ್ತಿದ್ದಂಗೆ ಅದನ್ನು ನಾನೇ ಪ್ರಾರಂಭ ಮಾಡಿದ್ದು, ನಾನೇ ಅವತ್ತು ಆ ಲೆಟ್ರನ್ನ ಕೊಟ್ಟಿದ್ದು ಅನ್ನೋವಂಥದ್ದು ಅದು ಅವ್ರ ಕನಸನ್ನು ಅವರು ಹೋಗಿ ಹೇಳಿರ್ತಾರೆ. ಆದರೆ ಆ ಕನಸು ನೆನೆಸಾಗಬೇಕಾದ್ರೆ ಒಬ್ಬರು ಕನಸು ಕಟ್ತಾರೆ, ಇನ್ನೊಬ್ಬರು ಹೋರಾಟ ಮಾಡ್ತಾರೆ, ಇನ್ನೊಂದು ಕಾಲದಲ್ಲಿ ಅದು ನನಸಾಗತ್ತೆ. ಕನಸು, ಹೋರಾಟ, ನೆನಸು, ಈ ಹೋರಾಟ ನೆನಸು ಯಾವ ಕಾಲದಲ್ಲಿ ಆಗುತ್ತೋ ಅವರಿಗೆ ಅದರ ಸಂಪೂರ್ಣ ಕ್ರೆಡಿಟ್ ಹೋಗುತ್ತೆ. ಬರೇ ನಾನು ನನ್ನ ಕ್ಷೇತ್ರದ ಎಲ್ಲದನ್ನು, ನಮ್ಮ ಕ್ಷೇತ್ರದಲ್ಲಿ ಏನೇನಾಗಬೇಕು ಅಂತ ಎಲ್ಲವನ್ನು ನಾನು ಲಿಖಿತವಾಗಿ ತಾಮಂದಿ ಮುಖ್ಯಮಂತ್ರಿಗಳ ಹತ್ರ ಕೊಟ್ಟು ನನ್ನ ಅಧಿಕಾರ ಮುಗಿದ ಮೇಲೆ ಇನ್ನೊಬ್ಬರು ಯಾರೋ ಬಂದಂಥ ಸಂದರ್ಭದಲ್ಲಿ ಅವರು ಆ ಕೆಲಸವನ್ನು ಮಾಡಿದಾಗ ನಾನಿದ್ದಾಗಲೇ ಆ ಪತ್ರ ಕೊಟ್ಟಿದ್ದೆ, ಈಗ ಆಯ್ತು ಅಂತಂದ್ರೆ ಅದಕ್ಕೆ ಯಾವುದೇ ತರವಾದಂತ ಅರ್ಥ ಇಲ್ಲ. ಜಾರಿ ಮಾಡಿದವ್ರಿಗೆ ಅವಕಾಶ, ಯಾರು ಜಾರಿ ಮಾಡಿ, ನಾನು ಕೇವಲ ಒಬ್ಬ ಜನಪ್ರತಿನಿಧಿ ತನ್ನ ಕೋರಿಕೆನ ಸಲ್ಲಿಸಿದ ತಕ್ಷಣ ಅವನೇ ಮಾಡ್ದ ಅಂತಿಲ್ಲ, ಅಥವಾ ಕೋರಿಕೆನ ಸಲ್ಲಿಸಿದ ಮೇಲೆ ಅದು ಅಸ್ತು ಅಂದಮೇಲೆ ಅದಕ್ಕೂ ಅವನೇ ಮಾಡ್ದ ಅಂತಿಲ್ಲ. ಆದರೆ ಹಣ ಬಿಡುಗಡೆ ಮಾಡಿ ಯಾರು ಅದನ್ನು ಕೆಲಸ ಕಾರ್ಯವನ್ನು ನಡೆಸಿ ಚಾಲನೆ ಕೊಟ್ಟು ಮಾಡ್ತಾರೋ ಅವರಿಗೆ ಅದರದ್ದು ಬರುತ್ತೆ. ಅದಕ್ಕೆ ಕನಸು, ಹೋರಾಟ, ನನಸು, ಅದು ಒಂದೇ ಕಾಲದಲ್ಲಾದ್ರೆ, ಕನಸು, ಹೋರಾಟ, ನನಸು ಮೂರು ಒಂದೇ ಕಾಲದಲ್ಲಾದ್ರೆ ಒಬ್ಬನಿಗೆ ಕ್ರೆಡಿಟ್ ಬರುತ್ತೆ. ಬರೇ ಕನಸನ್ನ ಎಲ್ಲ ಗಾಂಧೀಜಿ ಅವರಿಂದ ಹಿಡಿದು ಎಲ್ಲರೂ ಕನಸನ್ನ ಇದು ಮಾಡಿದ್ದಾರೆ. ಆದರೆ ನೆನಸು ಮಾಡದಂಥದ್ದು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸೋದ್ರ ಮೂಲಕ ಒಂದು ಕ್ರಾಂತಿನ ಮಾಡಿದ್ದಾರೆ ಅನ್ನುವಂಥದ್ದು ಇದು. ಹೋರಾಟ ಮಾಡಿರ್ಬೋದು, ಕನಸು ಕಟ್ಟಿರ್ಬೋದು, ಆದರೆ ಜಾರಿ ಮಾಡಿ ಅದನ್ನು ಯಥಾವತ್ತಾಗಿ ಜಾರಿ ತಂದು ಜನಗಳಿಗೆ ಉಪಯೋಗ ಮಾಡಿದಂಥವ್ರು ನರೇಂದ್ರ ಮೋದಿ ಅವರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು, ನಿತಿನ್ ಗಡ್ಕರಿ ಅವರ ಇಡೀ ಭಾರತ ದೇಶದ ಒಂದು ಚಿತ್ರಣ. ನಮ್ಮ ದೇಶ ಹೇಗಿರಬೇಕು, ನಮ್ಮ ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಯಾವ ರೀತಿ ರಸ್ತೆಗಳು ನಿರ್ಮಾಣ ಆಗಬೇಕು, ಹೇಗೆ ನಮ್ಮ ಮುಂದಿನ 100 ವರ್ಷದ ನಮ್ಮ ಭಾರತ ದೇಶದ ಭವಿಷ್ಯವನ್ನು ಯೋಚನೆ ಮಾಡಿ ಇಟ್ಕೊಂಡು ಅವರು ಈಗ ತಯಾರಿಸಿರುವಂಥ ಎಲ್ಲ ರೂಪರೇಖೆಗಳು ಅದನ್ನು ನಮ್ಮ ಏನು ವಿರೋಧ ಪಕ್ಷದವರಿಗೆ ಅದು ಅದನ್ನು ಆ ಬೆಳವಣಿಗೆ ಸಹಿಸಕ್ಕಾಗ್ದಲ್ಲೇ ನಮ್ಮದು ಮಾತಾಡುವಂಥ ಮಾತು, ಸಹಜವಾದಂಥ ಮಾತು.